हाई एवरीवन वेलकम बैक टू द चैनल नंदना क्रिएशन्स। फ्रेंड्स इवत्तु ब्राइडल क्रोशा कुच्चु डिसाइन तोर्स्ता इदीनि। आ न्यू डिसाइन अंतने हेळबहुदु, फुल ग्रैंड आगि बरुत्ते इदु नोडि। रिसेप्शन सारीने फुल सेल्फ कलर इदे, बरी गोल्डन जरी मत्ते आ पिंकिश रेड कलर अल्ली फुल जरी इरुवंत सारीने। इदक्के क्रोशे नीडल नंबर बंदु 10 अथवा 11 तगोंता इदीनि। फ्रेंड्स इदु सेल्फ कलर इद्दाग नावु गोल्ड कलर मत्ते ಏನ್ ಕಲರ್ ಕೊಟ್ಟಿದ್ದಾರೆ ಆ ಕಲರ್ ಯೂಸ್ ಮಾಡಬೇಕಾಗತ್ತೆ। ಅದಕ್ಕೆ ಪಿಂಕ್ ಸ್ಟಾರ್ಟಿಂಗ್ಗೆ ಪಿಂಕ್ ತೊಗೊಳ್ತಾ ಇದ್ದೀನಿ। ಪಲ್ಲು ಕೂಡ ಅದೇ ಕಲರ್ ಇದೆ, ಸ್ಟಾರ್ಟಿಂಗ್ ತೊಗೊಂಡು ಗೋಲ್ಡನ್ ಮಧ್ಯದಲ್ಲಿ ಹಾಕೋಣ, ನೆಕ್ಸ್ಟ್ ಇದೇ ಕಲರ್ ತೊಗೊಳ್ಳೋಣ, ಟ್ರಿಪಲ್ ಆರ್ಚ್ ಇದು। ಸೊ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಷೆ ಮಾಡ್ತಾ ಇದ್ದೀನಿ, ಆ್ಯಸ್ ಯೂಶುವಲ್ ಆರಳೆ ದಾರನೇ। ಇನ್ನು ಒನ್ ಟೈಮ್ ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳೋಣ, ಟೂ ಟೈಮ್ ಸಿಂಗಲ್ ಕ್ರೋಷೆ ಮಾಡಿಕೊಂಡು ಅಲ್ಲಿ ಫೈವ್ ಚೈನ್ ಹಾಕ್ಕೊಳ್ತೀನಿ। ಫ್ರೆಂಡ್ಸ್ ಇಲ್ಲಿ ನಾವು ಟ್ರಿಪಲ್ ಆರ್ಚ್ಗೆ ನಾಲ್ಕು ಸ್ಟೆಪ್ ಹಾಕ್ತೀವಿ ಅಲ್ವಾ, ಇಲ್ಲಿ ಮೂರೇ ಸ್ಟೆಪ್, ಅಂದರೆ ಸ್ಟಾರ್ಟಿಂಗ್ ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಸೇರಿಸಿ ಒಂದೇ ಸ್ಟೆಪ್ಪಲ್ಲಿ ಹಾಕ್ತಾ ಇದ್ದೀನಿ। ಸೊ ಇಲ್ಲಿ ಫೈವ್ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ। ಫೈವ್ ಚೈನ್ ಹಾಕಿ ಲಾಕ್ ಆದ ತಕ್ಷಣ ತ್ರೀ ಚೈನ್ ಹಾಕಬೇಕು, ಇಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್, ಮತ್ತೆ ತ್ರೀ ಚೈನ್, ಇಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್। ಸೊ ಮತ್ತೆ ತ್ರೀ ಚೈನ್, ಇಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್। ಫ್ರೆಂಡ್ಸ್ ಹೇಳ್ದೆ ಅಲ್ವಾ, ಫಸ್ಟ್ ಟೂ ಸ್ಟೆಪ್ಪು ಒಂದೇ ಸ್ಟೆಪ್ಪಲ್ಲಿ ಹಾಕ್ತಾ ಇದ್ದೀನಿ ಅಂತ, ಅದಕ್ಕೆ ತ್ರೀ ಟೈಮ್ಸ್ ತ್ರೀ ಚೈನ್ ಹಾಕ್ಕೊಂಡಿದ್ದೀನಿ ಈ ಸೈಡು। ಒಂದು ಸತಿ ಫೈವ್ ಚೈನು, ತ್ರೀ ಟೈಮ್ಸ್ ತ್ರೀ ಚೈನ್ ಹಾಕ್ಕೊಳ್ತೀನಿ। ಲೆಫ್ಟ್ ಸೈಡ್ ಬಂದು ನಮಗೆ ಬೀಡ್ ಆದಮೇಲೆ ಲೆಫ್ಟ್ ಸೈಡ್ ಬಂದುಬಿಟ್ಟು ಟೂ ಟೈಮ್ಸ್ ತ್ರೀ ಚೈನ್ ಬರಬೇಕು, ಈ ರೈಟ್ ಸೈಡ್ ಬಂದುಬಿಟ್ಟು ತ್ರೀ ಟೈಮ್ಸ್ ತ್ರೀ ಚೈನು, ಆಮೇಲೆ ಸ್ವಲ್ಪ ದಾರ ಮೇಲೆ ತೆಗೆದು ಒಂದು ಬಿಗ್ ಬೀಡ್ ಯಾವುದಾದ್ರೂ ಸರಿ ನೀವು ಆ್ಯಡ್ ಮಾಡ್ಕೊಳ್ಳಿ, ಯಾವುದಾದ್ರೂ ತೊಗೋಬೋದು ಬಿಗ್ ಬೀಡು। ಸೊ ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ತೀನಿ, ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ಳೋಣ, ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ। ಸೊ ಈ ರೀತಿ ಆದಮೇಲೆ ಚೂ ಡಿಸೈನ್ ಟರ್ನ್ ಮಾಡೋಣ, ಬೀಡ್ ಎಷ್ಟಿದೆ ಅಷ್ಟು ಸ್ವಲ್ಪ ಡಿಸೈನು ಟರ್ನ್ ಮಾಡ್ಕೋಬೇಕು ಸೀರೆ। ಇದು ಬ್ಯಾಕ್ ಸೈಡ್ ಸಾರಿ, ಇಲ್ಲಿಂದ ನಾನು 7 ಚೈನ್ ಹಾಕ್ಕೋತೀನಿ ಫ್ರೆಂಡ್ಸ್, 6 to 7 ಚೈನ್। ಸ್ವಲ್ಪ ಬೀಡ್ ಚಿಕ್ಕ ಸೈಜ್ ಇದ್ದರೆ 6 ಹಾಕ್ಕೊಳ್ಳಿ, ಇದು ಸ್ವಲ್ಪ ಬಿಗ್ ಸೈಜ್ ಇದೆ ಅಲ್ವಾ, 7 ಹಾಕೋತಾ ಇದ್ದೀನಿ ನಾನು। ಸೊ 6 to 7 ಚೈನ್ ಹಾಕ್ಬಿಟ್ಟು ಅಲ್ಲಿ ಏನು ಸಿಂಗಲ್ ಕ್ರೋಷೆ ಇದೆ ಬ್ಯಾಕ್ ಸೈಡಿಂದ ಅಲ್ಲಿಗೆ ಮತ್ತೆ ಸಿಂಗಲ್ ಕ್ರೋಷೆ ಮಾಡ್ತೀನಿ, ಅಲ್ಲಿಗೆ ಮತ್ತೆ ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳೋಣ, ಅಲ್ಲಿಂದ 3 ಚೈನ್ ಹಾಕೋಣ। ಸೊ ಇದು ಆರ್ಚಿಗೆ ನಮಗೆ ಬರುತ್ತೆ ಫ್ರೆಂಡ್ಸ್, ಈ 3 ಚೈನ್ ಏನು ಹಾಕಿದ್ದೀವಿ ಅದಕ್ಕೋಸ್ಕರ ನಾವು 3 ಟೈಮ್ಸ್ 3 ಚೈನ್ ಹಾಕ್ಕೋತೀವಿ ಸ್ಟಾರ್ಟಿಂಗು, ಆಮೇಲೆ ಇದು ಆರ್ಚ್ ಆದಮೇಲೆ 2 ಟೈಮ್ಸ್ 3 ಚೈನ್ ಹಾಕ್ಕೋತೀವಿ, ಅಲ್ಲಿಗೆ ನಮಗೆ ಕರೆಕ್ಟಾಗತ್ತೆ। ಸೊ ಮತ್ತೆ ಟರ್ನ್ ಮಾಡೋಣ, 3 ಚೈನ್ ಹಾಕಿ ಅಲ್ಲಿ ಸಿಂಗಲ್ ಕ್ರೋಷೆ ಇತ್ತಲ್ಲ ಬ್ಯಾಕ್ ಸೈಡಿಂದ, ಮತ್ತೆ ಸಿಂಗಲ್ ಕ್ರೋಷೆ ಮಾಡಿ ಲಾಕ್ ಆದಮೇಲೆ ಟರ್ನ್ ಮಾಡ್ಕೊಳ್ತೀನಿ। ಟರ್ನ್ ಮಾಡಿಕೊಂಡು ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಈ 7 ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಹೋಗಿ ದಾರ ಅಂತಂದು, ಮೂರು ದಾರ ಇರುತ್ತೆ ನೀಡಲ್ ಮೇಲೆ, 2 ದಾರ ಒನ್ ಮಾಡ್ಕೊಳ್ತೀನಿ, ಮತ್ತೆರಡು ದಾರನ ಒನ್ ಮಾಡ್ಕೊಳ್ತೀನಿ। ಫ್ರೆಂಡ್ಸ್ ಇಲ್ಲಿ ಟ್ರಿಪಲ್ ಕ್ರೋಷೆ ಆದರೂ ಹಾಕ್ಕೋಬೋದು, ಡಬಲ್ ಕ್ರೋಷೆ ಆದರೂ ಹಾಕ್ಕೋಬೋದು, ನಾನಿಲ್ಲಿ ಡಬಲ್ ಕ್ರೋಷೆ ಮಾಡ್ತಾ ಇದ್ದೀನಿ। ಸೊ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ತಕೊಳ್ಳೋಣ, ಅದೇ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು, ಮೂರು ದಾರ ಇರುತ್ತಲ್ವ, 2ರಲ್ಲಿ ಒಂದು, 2 ದಾರದಲ್ಲಿ ಒಂದು, ಈ ರೀತಿ ಡಬಲ್ ಕ್ರೋಷೆ ಮಾಡ್ಕೊಂಡು ಹೋಗಬೇಕು। ಸೊ ಇಲ್ಲಿ ಏನು ಜಾಸ್ತಿ ಬೇಕಾಗಲ್ಲ ಫ್ರೆಂಡ್ಸ್, ಒಟ್ಟು 13 ಹಾಕ್ಕೊಳ್ತೀನಿ ಇವಾಗ, ಒಂದು ನಮಗೆ 3 ಚೈನ್ ಬದಲು ಆ ಥರ, ಒಟ್ಟು 12 ಇದ್ದರೆ ಸಾಕಾಗುತ್ತೆ, 13 ಕಂಬ ಹಾಕ್ತಾ ಇದ್ದೀನಿ ನಾನು, 13 ಕಂಬ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ, 3 ಚೈನ್ ಗ್ಯಾಪ್ ಅಷ್ಟೇ ಲಾಕ್ ಮಾಡ್ಕೊಳ್ಳೋಣ। ಸೊ ಅಲ್ಲಿಂದ 2 ಟೈಮ್ಸ್ 3 ಚೈನ್ನ ಹಾಕ್ಕೋಬೇಕು ಇವಾಗ, 2 ಟೈಮ್ಸ್ 3 ಚೈನ್, 2 ಸರ್ತಿ 3 ಚೈನ್ನ ಹಾಕ್ಕೊಳ್ಳೋಣ, ಒಂದು ಆರ್ಚ್ ಆದ ತಕ್ಷಣ 2 ಸರ್ತಿ ಮಾತ್ರ 3 ಚೈನ್ ಹಾಕ್ಕೊಳ್ಳೋಣ, ಆಮೇಲೆ 5 ಚೈನ್, ಇಲ್ಲಿ ನಮಗೆ 5 ಚೈನ್ ಕುಚ್ಚು ಕಟ್ಟೋದಕ್ಕೆ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್। ಇದು 2 ಸ್ಟೆಪ್ ಒಂದೇ ಸ್ಟೆಪ್ಪಲ್ಲಿ ಹಾಕ್ತಾ ಇರೋದ್ರಿಂದ ಫ್ರೆಂಡ್ಸ್ ನಮಗೆ 3 ಚೈನ್ ಅನ್ನೋದು ಸ್ವಲ್ಪ ವೇರಿಯೇಷನ್ ಆಗುತ್ತೆ। ಆರ್ಚ್ ಆದ ತಕ್ಷಣ 2 ಟೈಮ್ಸ್ ಬರುತ್ತೆ, 5 ಚೈನ್ ಆದ ತಕ್ಷಣ 3 ಟೈಮ್ಸ್ ಹಾಕ್ತೀನಿ ಇವಾಗ, 3 ಟೈಮ್ಸ್ ಬರುತ್ತೆ। ನಾವು 2 ಸ್ಟೆಪ್ ಎಕ್ಸ್ಟ್ರಾ ಮಾಡ್ತೀವಿ ಅಂದರೆ
3 chain 3 chain 5 chain 2 sati 3 chain ಆ ಥರ ಹಾಕ್ಕೋಬೋದು. ಸೊ ಇಲ್ಲಿ ಒಂಚೂರು ಚೇಂಜ್ ಆಗುತ್ತೆ ಅಷ್ಟೇ. ಇಲ್ಲಿ 3 ಟೈಮ್ಸ್ ಹಾಕ್ತಾ ಇದ್ದೀನಿ, 3 ಟೈಮ್ಸ್ 3 ಚೈನ್ ಹಾಕ್ಕೊಳ್ಳೋಣ. ಸೊ ನೋಡಿ ಈ ರೀತಿ ಆರ್ಚ್ ಆದ ತಕ್ಷಣ 2 ಸರ್ತಿ 3 ಚೈನು ಮತ್ತು 5 ಚೈನ್ ಮತ್ತು 3 ಟೈಮ್ಸ್ 3 ಸರ್ತಿ 3 ಚೈನ್, 2 ಟೈಮ್ಸ್ 3 ಚೈನ್ 5 ಚೈನ್ ಮತ್ತು 3 ಟೈಮ್ಸ್ 3 ಚೈನ್ ಆ ಥರ ಹಾಕ್ಕೊಂಡಿದ್ದೀನಿ. ಸೊ ಆರ್ಚ್ ಬರಬೇಕಲ್ಲ ನಮಗೆ, ಅಷ್ಟಾದಮೇಲೆ ಮತ್ತೆ ಬೀಡ್ನ ಇನ್ನೊಂದು ಬೀಡ್ನ ಹಾಕಿ ಇದೇ ಥರ ಆರ್ಚ್ ಮಾಡ್ಕೊಳ್ಬೇಕು. ಇವಾಗ ಮತ್ತೆ ಬೀಡ್ನ ತೆಗೆದು ದಾರನ ತೆಗೆದು ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಆರ್ಚ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ತೋರಿಸ್ತಲ್ವಾ, ಸೇಮ್ ಅದೇ ರೀತಿ ಬೀಡ್ ಲಾಕ್ ಮಾಡಬೇಕು. ಅಲ್ಲಿಂದ 7 ಚೈನ್ ಹಾಕಿ ಬ್ಯಾಕಲ್ಲಿ ಲಾಕ್ ಮಾಡಿಬಿಟ್ಟು ಮತ್ತೆ ಎಕ್ಸ್ಟ್ರಾ 3 ಚೈನ್ ಹಾಕಿ ಅದೇ ಥರ ಕಂಟಿನ್ಯೂ ಮಾಡಿ. ಸ್ಟಾರ್ಟಿಂಗ್ ತೋರಿಸ್ತಲ್ವಾ, ಸೇಮ್ ಅದೇ ಥರ 7 ಚೈನ್ ಅಥವಾ 6 ಚೈನ್ ಆದರೂ ಓಕೆ. 6 ಚೈನ್ ಸಿಂಗಲ್ ಕ್ರೋಷೆಗೆ ಸಿಂಗಲ್ ಕ್ರೋಷೆ ಸಿಂಗಲ್ ಕ್ರೋಷೆ ಮತ್ತು 3 ಚೈನ್ ಹಾಕಿ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳೋದು. ಫ್ರೆಂಡ್ಸ್ ಇಲ್ಲಿ ಏನು ನಾನು 3 ಚೈನ್ ಹಾಕಿದ್ದೀನಿ ಅದನ್ನು ಕೂಡ ಒಂದು ಕಂಬ ಥರ ಕನ್ಸಿಡರ್ ಮಾಡಿ 13 ಕಂಬ ಮಾಡ್ಕೋಬೇಕಾಗತ್ತೆ. 13 ಕಂಬ ಮಾಡಿ ಲಾಕ್ ಮಾಡ್ತೀನಿ. ಆಮೇಲೆ ಈ ಸೈಡ್ ಲಾಸ್ಟ್ ಕಂಬನ್ನು 3 ಚೈನ್ಗೆ ನಮಗೆ ಆಗುತ್ತೆ. ಈ ರೀತಿ ಆರ್ಚ್ ಬರುತ್ತೆ, ನೀಟಾಗಿ ಬರುತ್ತೆ ಫ್ರೆಂಡ್ಸ್. 2 ಸ್ಟೆಪ್ ಯಾರಿಗೆ ಬೇಡ ಅಂದ್ಕೊಂಡವರು ಇದೇ ರೀತಿ ಮಾಡ್ಕೋಬೋದು. ಮತ್ತು ನೆಕ್ಸ್ಟ್ ಕಲರ್ ಲಾಸ್ಟ್ವರೆಗೂ ಹೋಗಿ ಎಂಡ್ ಮಾಡ್ಕೊಂಡಿದ್ದೀನಿ, ಆಮೇಲೆ ತೋರಿಸ್ತೀನಿ. ಇವಾಗ ನೆಕ್ಸ್ಟ್ ಕಲರ್ ತೊಗೊಂಡು ನೋಡಿ 5 ಚೈನ್ ಒಳಗಡೆ ಒಂದ್ಸತಿ ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳೋಣ. ಗೋಲ್ಡೇ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಇದು ಸೆಲ್ಫ್ ಕಲರ್ ಅಲ್ಲ ಇರೋದು ಸ್ಯಾರಿ. ಸೊ ಜರಿ ಥ್ರೆಡ್ ತೊಗೊಂಡಿದ್ದೀನಿ. ಮತ್ತು 5 ಚೈನ್ ಇರೋ ಕಡೆ 5 ಚೈನ್ ಹಾಕೋಣ, ಸಿಂಗಲ್ ಕ್ರೋಷೆ ಲಾಕ್ ಇರೋ ಕಡೆ ಲಾಕ್ ಲಾಕ್ ಮಾಡಿ ಇವಾಗ 3 ಚೈನ್ ಮಾಡೋಣ. 3 ಚೈನ್ ಮತ್ತು ಲಾಕ್ ಇರೋ ಕಡೆ ಲಾಕ್ ಲಾಕ್ ಇರೋ ಕಡೆ ಲಾಕ್. ಅಲ್ಲಿಂದ ಇವಾಗ ಒಂದು ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳೋಣ. ನೆಕ್ಸ್ಟ್ 3 ಚೈನ್ಗೆ ಒಂದು ಸಿಂಗಲ್ ಕ್ರೋಷೆ ಮಾಡಿ ಸುಜಿ ಮೇಲೆ 1 ಟೈಮ್ ದಾರ ಸುತ್ತಕೊಳ್ತೀನಿ. 1 ಟೈಮ್ ದಾರ ಸುತ್ತಕೊಂಡು ಇದೇನು ಫಸ್ಟ್ 3 ಚೈನ್ ಇದೆ ಅಲ್ವಾ ಅದ್ರ ಮೇಲೆ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಇಲ್ಲೂ ಅಷ್ಟೇ ಫ್ರೆಂಡ್ಸ್, ಡಬಲ್ ಕ್ರೋಷನೇ. ದಾರ ತೊಗೊಂಬಂದು 3 ದಾರ ಇರುತ್ತೆ ನೀಡಲ್ ಮೇಲೆ, 2 ದಾರ ಒಂದು ಮಾಡ್ಕೊಳ್ಳೋಣ, ಇನ್ನು 2 ದಾರನ ಒಂದು ಮಾಡ್ಕೊಳ್ಳೋಣ. ಸೊ ನಮಗೆ ಒಂದು ಡಬಲ್ ಕ್ರೋಷೆ ಆಯಿತು. ಇಲ್ಲಿ ಡಬಲ್ ಕ್ರೋಷೆ ಆದ ತಕ್ಷಣ ನಾವಿಲ್ಲಿ ಬೀಡಾದರೂ ತೊಗೋಬೋದು, ಇಲ್ಲಾಂದರೆ ಈ ಥರ 3 ಚೈನ್ಸ್ ಎಕ್ಸ್ಟ್ರಾ ಹಾಕಿ 2 ಚೈನ್ ಆದರೂ ಪರವಾಗಿಲ್ಲ ಫ್ರೆಂಡ್ಸ್. 3 ಚೈನ್ ಹಾಕ್ತಾ ಇದ್ದೀನಿ ಇಲ್ಲಿ. 3 ಚೈನ್ ಮಾಡಿ ಕಂಬದ ಕೆಳಗಡೆ, ಸೊ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ಹೋಗಿ ನೀಡಲ್ಲು ದಾರನ ತೊಗೊಂಡು ಬಂದು 2 ದಾರ ಸೇರಿ ಒಂದು ಮಾಡ್ತೀನಿ. ಒಂದು ಪಿಕ್ಔಟ್ ಆಯಿತು. ಸೊ ಪಿಕ್ಔಟ್ಸ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಏನಂದರೆ ಈ ಸ್ಟೆಪ್ಪಿಗೆ ನಾವು ಪಿಕ್ಔಟ್ಸ್ 2 ಚೈನ್ ಪಿಕ್ಔಟ್ಸ್ ಆದರೂ ಮಾಡ್ಬೋದು. ನಾನು ಇಲ್ಲಿ 3 ಚೈನೇ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಪಿಕ್ಔಟ್ ಬದಲು ಒಂದು ಕಂಬ ಒಂದು ಬೀಡು, ಒಂದು ಕಂಬ ಒಂದು ಬೀಡು ಆ ಥರ ಕೂಡ ಹಾಕ್ಕೋಬೋದು, ನಿಮ್ಮ ಚಾಯ್ಸು ಫ್ರೆಂಡ್ಸ್. ಇಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಯಾವ ರೀತಿ ಆದರೂ ಚೇಂಜ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಪಿಕ್ಔಟ್ಸೇ ಹಾಕ್ತಾ ಇದ್ದೀನಿ, ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಲಿ ಅಂದ್ಬಿಟ್ಟು. ಒಂದು ಕಂಬ ಮಾಡೋದು 3 ಚೈನ್ ಮಾಡಿ ಕಂಬದ ಕೆಳಗಡೆ ಗ್ಯಾಪ್ ಇರುತ್ತೆ ಅಲ್ವಾ ಅಲ್ಲಿ ಹೋಗಿ ದಾರ ಅಂತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಮತ್ತು ಪ್ರತಿಯೊಂದು ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಇನ್ನೂ ಒಂದು ಕಂಬ ಮಾಡಿ 3 ಚೈನ್ ಹಾಕಿ ಪಿಕ್ಔಟ್ ಮಾಡೋದು. ಕಂಬದ ಕೆಳಗಡೆ ಇರೋ ಗ್ಯಾಪಲ್ಲಿ ಹೋಗಿದ್ದಾರೆ ಅಂತಂದು 2 ದಾರ ಸೇರಿ ಒಂದು ಮಾಡೋದು. ಇದೇ ರೀತಿ ಪೂರ್ತಿ ಮಾಡ್ಕೊಂಡು ಹೋಗಬೇಕು. ಪ್ರತಿಯೊಂದು ಕಂಬಕ್ಕೂ ಮಾಡಿಕೊಂಡು ಲಾಸ್ಟ್ ಒಂದು ಕಂಬನ ಸ್ಕಿಪ್ ಮಾಡಬೇಕು ಫ್ರೆಂಡ್ಸ್. ಲಾಸ್ಟ್ ಕಂಬ ಹಾಕಬಾರ್ದು, ಯಾಕಂದರೆ ಅದು 3 ಚೈನ್ಗೆ ಆಗುತ್ತೆ ನಮಗೆ. ನಾವು 3 ಚೈನ್ ಲೈಕ್ ಅನ್ಕೋಬೇಕು. ಸೊ ಅದಕ್ಕೆ ಲಾಸ್ಟ್ ಕಂಬ ಮಾಡಬೇಡಿ, ಮಿಕ್ಕಿದೆಲ್ಲ ಕಂಬಗಳಿಗೆ ಮಾಡ್ಕೋಬೇಕು. ನೋಡಿ ಲಾಸ್ಟ್ ಕಂಬ ಹಾಗೆ ಬಿಟ್ಟಿದ್ದೀನಿ ನಾನು, ಒಂದು ಕಂಬನ ಬಿಟ್ಬಿಡ್ಬೇಕು. ಸೊ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟ್ 3 ಚೈನ್ ಒಳಗಡೆ ಸಿಂಗಲ್ ಕ್ರೋಷೆ, ಮತ್ತು ಸಿಂಗಲ್ ಕ್ರೋಷೆ ಒಳಗಡೆ ಒಂದ್ಸರಿ ಸಿಂಗಲ್ ಕ್ರೋಷೆ. ಇವಾಗ ಮತ್ತೆ 5 ಚೈನ್ ಸಾರಿ ಇವಾಗ 5 ಚೈನ್ ಹಾಕೋಣ. 5 ಚೈನ್ ಹಾಕಿ
ಎಲ್ಲಿ ಸಿಂಗಲ್ ಕ್ರೋಶೆ ಇರುತ್ತೋ ಅಲ್ಲೇ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಮತ್ತು ತ್ರೀ ಚೈನ್, ಸಿಂಗಲ್ ಕ್ರೋಶೆ ಒಳಗಡೆ ಸಿಂಗಲ್ ಕ್ರೋಶೆ, ಮತ್ತು ಸಿಂಗಲ್ ಕ್ರೋಶೆ. ಇವಾಗ ಪಿಕಾಟ್ಸ್, ಮತ್ತು ಅಲ್ಲಿ ತ್ರೀ ಚೈನ್ ಮೇಲೆ ಹೋಲ್ ಗ್ಯಾಪ್ ಕಾಣುತ್ತೆ, ಅಲ್ಲಿಗೆ ಒಂದು ಕಂಬ ಮಾಡಿ ಪಿಕಾಟ್ ಮಾಡ್ಕೋಬೇಕು. ಲಾಸ್ಟ್ ಒಂದು ಕಂಬ ಬಿಟ್ಟು ಮಿಕ್ಕಿದ್ದಕ್ಕೆಲ್ಲ ಪಿಕಾಟ್ ಮಾಡ್ಕೋಬೇಕು. 13 ಕಂಬ ಹಾಕಿರ್ತೀವಲ್ಲ ಪಿಂಕ್ ಕಲರ್ದು, ಸೊ ನಮಗೆ 12 ಪಿಕಾಟ್ ಅಷ್ಟೇ ಬಂದರೆ ಸಾಕಾಗುತ್ತೆ. ಸೊ ಪೂರ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದೆಲ್ಲ ಕಂಪ್ಲೀಟ್ ಮಾಡಿ ಮತ್ತೆ 3 chain 5 chain ಆ ಥರ ಹಾಕ್ಕೊಂಡು ಹೋಗಿದ್ದೀನಿ. 3 chain 5 chain 3 chain ಇರುತ್ತೆ ಅಷ್ಟೇ. ಸೊ ಆ ಥರ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಈ ರೀತಿ ಪಿಕಾಟ್ಸ್ನ ಹಾಕ್ಕೊಂಡು ಹೋಗಬೇಕು. ಇಷ್ಟಕ್ಕೆ ಕುಚ್ಚು ಕಟ್ಕೊಂಡ್ರು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದೇ ಒಂದು ಡಿಸೈನು ಆ್ಯಕ್ಚುಲಿ, ಇದು ಟ್ರಿಪಲ್ ಕ್ರೋಶೆ ಆಗಿರೋದ್ರಿಂದ ಇನ್ನೂ ಒಂದು ಸ್ಟೆಪ್ ನಾನು ಮಾಡ್ಕೊಂಡಿದ್ದೀನಿ ನೋಡಿ. ಎಂಡ್ವರೆಗೂ ಪಿಕಾಟ್ ಮಾಡಿಬಿಟ್ಟು ಇಲ್ಲಿ 3 chain 5 chain 3 chain ಮಾಡಿದೆ, ಮತ್ತು ಎಕ್ಸ್ಟ್ರಾ ಸ್ವಲ್ಪ ಗ್ಯಾಪ್ ಇತ್ತು ಅಂದ್ಬಿಟ್ಟು ಎಕ್ಸ್ಟ್ರಾ ಒಂದು 3 chain ಹಾಕಿ ಒಂದು 2-3 ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡಿದ್ದೀನಿ. ಯಾಕಂದರೆ ಅಲ್ಲಿ ಇನ್ನೂ ಒಂದು ಆರ್ಚ್ ಬರೋಷ್ಟು ಸ್ಪೇಸ್ ಇಲ್ಲ ಅಲ್ವಾ ನಮಗೆ. ಸೊ ಆ ರೀತಿ ಎಂಡಿಂಗ್ ಮಾಡಿದ್ದೀನಿ. ಮತ್ತು ಇವಾಗ ಸೇಮ್ ಫಸ್ಟ್ ಕಲರೇ ತೊಗೊಂಡಿದ್ದೀನಿ. ಲಾಸ್ಟ್ ಸ್ಟೆಪ್ಪು 3-step ಡಿಸೈನ್ ಅಷ್ಟೇ, ಟ್ರಿಪಲ್ ಆರ್ಚು. ಇಲ್ಲಿ ಸಿಂಗಲ್ ಕ್ರೋಶೆ ಮಾಡಿ 5 chain ಒಳಗಡೆ ಒಂದು ಸತಿ ಕೂಡ ಸಿಂಗಲ್ ಕ್ರೋಶೆ ಮಾಡ್ತೀನಿ. 5 chain ಇರೋ ಕಡೆ 5 chain 5 chain ಇರೋ ಕಡೆ 5 chainೇ ಮಾಡ್ಕೊಳ್ಳೋಣ. ಎಲ್ಲಿ ಸಿಂಗಲ್ ಕ್ರೋಶೆ ಇದೆ ಅಲ್ಲೇ ಸಿಂಗಲ್ ಕ್ರೋಶೆ. ಸಿಂಗಲ್ ಕ್ರೋಶೆ ಮಾಡಿ ಫ್ರೆಂಡ್ಸ್. ಇಲ್ಲಿ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಆದರೂ ಹಾಕ್ಬೋದು. ನಾನೊಂದು ಎಕ್ಸ್ಟ್ರಾ ಬೀಡ್ ಹಾಕಿದ್ದೀನಿ. ಯಾರಿಗೆ ಬೀಡ್ ಇಷ್ಟ ಆಗಲ್ಲ ಅವರು ಪ್ಲೀಸ್ ರಿಮೂವ್ ಮಾಡಿಬಿಡಿ, ಸ್ಕಿಪ್ ಮಾಡಿಬಿಡಿ ಬೀಡ್ನ. ಸೊ ನನಗೂ ನಾಟ್ ನೆಸಸರಿ ಅನ್ನಿಸ್ತು, ಬಟ್ ಹಾಕ್ಬಿಟ್ಟಿದ್ದೆ, ಇದೇನು ನೋಟೀಸೇ ಆಗಲ್ಲ. ಸೊ ಇಲ್ಲಿ ಸಿಂಗಲ್ ಕ್ರೋಶೆ ವಿತೌಟ್ ಬೀಡ್ ಅಂದರೆ 2 times ಸಿಂಗಲ್ ಕ್ರೋಶೆ ಮಾಡಿ, ಬೀಡ್ ಹಾಕಿದ್ರೆ 1 time ಸಿಂಗಲ್ ಕ್ರೋಶೆ ಸಾಕಾಗತ್ತೆ. 1 time ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ನೋಡಿ, ಇನ್ನು ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ಲ ಅಲ್ಲೂ ಕೂಡ ಒಂದ್ಸರಿ ಮಾಡ್ತೀನಿ. ಬೇಕಂದರೆ ಹಾಗೆ ಡೈರೆಕ್ಟಾಗಿ ಕೂಡ ತೊಗೋಬೋದು. ಸಿಂಗಲ್ ಕ್ರೋಶೆ ಮಾಡಿ ಫ್ರೆಂಡ್ಸ್, ಅಲ್ಲಿಂದ 1 chain ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಸ್ಕಿಪ್ ಮಾಡ್ಬೋದು, ಈ ಬೀಡು ನೆಸಸರಿ ಇಲ್ಲ. ಬಟ್ ಇದು ಬೀಡನ್ನ ರಿಮೂವ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅನಿಸ್ತು ನನಗೆ ಫೈನಲ್ ಲುಕ್ ಬಂದ ಮೇಲೆ. ಸೊ ಬೀಡ್ ಬದಲು ಚೈನೇ ಹಾಕ್ಕೋಬಿಡಿ ಫ್ರೆಂಡ್ಸ್, ಇನ್ನೂ ಚೆನ್ನಾಗಿ ಬರುತ್ತೆ ಅಂದ್ಕೊಂಡೆ. 3 chain ಹಾಕಿ ಸುಜಿ ಮೇಲೆ 1 time ದಾರ ಸುತ್ತಕೊಂಡು, ಇಲ್ಲಿ ಏನು ಸಿಂಗಲ್ ಕ್ರೋಶೆ ಮಾಡಿದ್ವಿ ಅಲ್ಲ ಅಲ್ಲಿಗೆ ನಾನು ನೀಡಲ್ ಹಾಕಿ ದಾರನ ತೊಗೊಂಡು ಬಂದು, ಇವಾಗ 3 ದಾರ ಇರುತ್ತೆ ನೀಡಲ್ ಮೇಲೆ, 2 ದಾರ ಒಂದು ಮಾಡ್ಕೊಳ್ತೀನಿ, 2 ದಾರ ಒಂದು ಮಾಡ್ಕೊಳ್ತೀನಿ, ಒಂದು ಕಂಬ ಮಾಡ್ಕೊಳ್ತೀನಿ. 3 chain ಹಾಕೋದು ಸಿಂಗಲ್ ಕ್ರೋಶೆಗೆ, ಒಂದು ಕಂಬ ಮಾಡಿ ಒಂದು ಪಿಕಾಟ್ ಆದಮೇಲೆ ಇರುತ್ತಲ್ಲ ಗ್ಯಾಪು ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಪಿಕಾಟ್ ಮೇಲೆ ಇದು ಬರುತ್ತೆ, ಪಿಕಾಟ್ ಮೇಲೆ ಈ ರೀತಿ ಬರುತ್ತೆ, ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಫ್ರೆಂಡ್ಸ್. ಮತ್ತು 1 chain ಹಾಕಿ ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಹಾಕ್ತಾ ಇದ್ದೀನಿ. ಬೇಕಂದರೆ ಇನ್ನೂ ಚಿಕ್ಕ ಸೈಜ್ ಬಿಟ್ಟು ತೊಗೋಬೋದು, ಇಲ್ಲ ಅಂದರೆ ಬೀಡನ್ನ ಸ್ಕಿಪ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನಿಸ್ತು ಫ್ರೆಂಡ್ಸ್. ಇಲ್ಲಿ 3 chain ಹಾಕಿಬಿಟ್ಟು ಸುಜಿ ಮೇಲೆ 1 time ದಾರ ಸುತ್ತಕೊಂಡು, ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಲಾಕ್ ಅಲ್ಲಿಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡ್ತೀನಿ, 2 ದಾರ ಒಂದು ಮಾಡಿಕೊಂಡು ಒಂದು ಕಂಬ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಪಿಕಾಟ್, 2 ಪಿಕಾಟ್ ಮಧ್ಯೆ ಗ್ಯಾಪ್ ಇರುತ್ತಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ, ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ಸೊ ಪಿಕಾಟ್ಸ್ ಶೇಪು ಸ್ವಲ್ಪ ಚೇಂಜ್ ಆಗುತ್ತೆ. ನಮಗಲ್ಲಿ ಏನು ಆರ್ಚ್ ಬರ್ತಾ ಇದೆ ಪಿಂಕ್ ಕಲರಲ್ಲಿ, ಅದ್ರ ಮಧ್ಯದಲ್ಲಿ ಪಿಕಾಟ್ ಸ್ವಲ್ಪ ಒಂಥರ ಹೈಲೈಟಾಗಿ ಕಾಣುತ್ತೆ, ಅಷ್ಟೇ ಡಿಫ್ರೆನ್ಸು ಫ್ರೆಂಡ್ಸ್. ಬೇಕಂದರೆ ನೀವು ಆ ಥರ ಮಾಡ್ಕೋಬೋದು. ಸೊ ವಿತೌಟ್ ಪಿಕಾಟ್ ಕೂಡ ನೀವು ಒಂದು ಕಂಬ ಒಂದು ಬೀಡು, ಒಂದು ಕಂಬ ಒಂದು ಬೀಡು ಸೆಕೆಂಡ್ ಸ್ಟೆಪ್ಪಲ್ಲಿ ಮಾಡ್ಬೋದು. ಇಲ್ಲಿ ವಿತೌಟ್ ಬೀಡು ಮಾಡ್ಕೋಬೋದು, ಹಾಗೂ ಕೂಡ ಚೆನ್ನಾಗೇ ಬರುತ್ತೆ. ಸೊ ಈ ಮತ್ತೆ ಒಂದು ಕಂಬ ಮಾಡ್ತಾ ಇದ್ದೀನಿ. 3 chainನಲ್ಲಿ 2nd chainಗೆ ಒಂದು ಬೀಡನ್ನ ಹಾಕ್ತೀನಿ. ಸೊ ಒಂದು ಕಂಬನ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಸ್ಟಾರ್ಟಿಂಗು, ಅಲ್ಲಿ ಒಂದು ಕಂಬ ಮಾಡ್ಕೊಳ್ತೀನಿ. ತುಂಬ ಜಾಸ್ತಿ ಕಂಬ ಹಾಕ್ಬಾರ್ದು ಫ್ರೆಂಡ್ಸ್, ಫ್ರಿಲ್ಸ್ ಬರೋ ಚಾನ್ಸಸ್ ಇರುತ್ತೆ ಈ ಡಿಸೈನಲ್ಲಿ.
ಸೊ ಅದಕ್ಕೋಸ್ಕರ 12 ಕಂಬಕ್ಕೆ 12 ಪಿಕ್ ಕೊಡ್ಸೇ ಸಾಕಾಗುತ್ತೆ. ಸ್ಟಾರ್ಟಿಂಗು ನಾನು ಹೇಳಿದೆ ಅಲ್ಲ, 13 ಕಂಬ ಹಾಕ್ಕೊಳ್ಳಿ, ಒಂದು ಕಂಬ ಲಾಸ್ಟಿಗೆ ಪಿಕ್ ಕಾಟ್ನ ಸ್ಕಿಪ್ ಮಾಡಬೇಕು. ಸೊ ಈ ರೀತಿ 3 ಚೈನ್ ಹಾಕಬೇಕು. ಹಾಕಿರೋ ಸಿಂಗಲ್ ಕ್ರೋಷೆಗೆ ಒಂದು ಕಂಬ ಹಾಕಬೇಕು. ಕಂಬನ ಮಾಡಿ ನೆಕ್ಸ್ಟ್ ಪಿಕ್ ಕಾಟ್ ಒಳಗೆ ಲಾಕ್. ಸೊ ಇದು ಟೈಮ್ ತಗೊಳ್ಳುತ್ತೆ, ಬಟ್ ವರ್ಕ್ ನೀಟಾಗಿ ಬರುತ್ತೆ, ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ನಾರ್ಮಲ್ಗಿಂತ ಒಂಚೂರು ಡಿಫ್ರೆಂಟ್ ಅನಿಸುತ್ತೆ ನಮಗೆ ಅಷ್ಟೇ. ನಾರ್ಮಲ್ ಟ್ರಿಪಲ್ ಕ್ರೋಷೆ ಟೈಪೇ ಡಿಸೈನು, ಆರಾಮ್ಸಾಗಿ ಹಾಕ್ಕೊಂಡು ಹೋಗ್ಬೋದು. 3 ಚೈನ್ ಹಾಕೋದು, ಅದು ಈ ಬೀಡ್ನ ಸ್ಮಾಲ್ ಬೀಡ್ಸ್ನ ಇನ್ಸರ್ಟ್ ಮಾಡೋದು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಬೇಡ ಬೀಡ್ಸ್ ಅನ್ನೋರು ಇದನ್ನು ಸ್ಕಿಪ್ ಮಾಡಿ ಅಲ್ಲಿ ಬದಲು ಚೈನೇ ಹಾಕ್ಕೊಂಡು ಬಿಡ್ಬೋದು. 3 ಚೈನ್ ಹಾಕೋದು, ಅಲ್ಲೇ ಒಂದು ಕಂಬ ಮಾಡಿ ನೆಕ್ಸ್ಟ್ ಪಿಕ್ ಕಾಟೊಳಗೆ ಲಾಕ್ ಮಾಡೋದು. ಲಾಕ್ ಮಾಡಿ ನೆಕ್ಸ್ಟ್ ಪಿಕ್ ಕಾಟ್ ಮಧ್ಯದಲ್ಲಿ ಲಾಕ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಮಾಡ್ಕೊಂಡು ಹೋಗಬೇಕು ಪೂರ ಫ್ರೆಂಡ್ಸ್. ನೋಡಿ ಈ ಥರ ಬರುತ್ತೆ, ಈ ರೀತಿ ಮಾಡ್ಕೊಂಡು ಹೋಗೋಣ. ನೋಡಿ ಈ ರೀತಿ ಬರ್ತಾ ಇದೆ. ಸೊ ಇದನ್ನು ಸಿಂಗಲ್ ಕ್ರೋಷೆ ಇರುತ್ತೆ ಅಲ್ವಾ, ಅಲ್ಲೇ ನಾನು ಲಾಕ್ ಮಾಡ್ತೀನಿ. ಬಟ್ಟೆಗೆ ಸಿಂಗಲ್ ಕ್ರೋಷೆ ಹಾಕಿರೋ ಸಿಂಗಲ್ ಕ್ರೋಷೆ ಇರುತ್ತಲ್ವ, ಅಲ್ಲಿ ಲಾಕ್ ಮಾಡ್ತೀನಿ. ಅಲ್ಲಿಂದ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಷೆ ಮಾಡಿ ಬೀಡ್ ಕೂಡ ಒಂದು ಅಟ್ಯಾಚ್ ಮಾಡಬೇಕು. ಇವಾಗ ಸ್ಟಾರ್ಟಿಂಗ್ ಬೀಡ್ ಅಟ್ಯಾಚ್ ಮಾಡಿದ್ವಿ ಅಲ್ವಾ, ನಾನು ಹೇಳ್ದೆ ಅಲ್ವಾ ಫ್ರೆಂಡ್ಸ್ ಇದೇನು ದೊಡ್ಡ ಬಿಗ್ ನೋಟಿಸ್ ಏನಾಗಲ್ಲ, ಯಾಕೆ ಅದಕ್ಕೆ ಸ್ಕಿಪ್ ಮಾಡಿಬಿಡಿ ಈ ಬೀಡನ್ನ ಅಂತ. ಸೊ ಇದು ಬೇಕಿರಲಿಲ್ಲ ಅನ್ನಿಸ್ತು ನನಗೆ ಬೀಡು. ಸೊ ಹಾಕ್ಬಿಟ್ಟಿದ್ದೀನಿ ಫಸ್ಟ್ ಅಂದ್ಬಿಟ್ಟು ಫುಲ್ ಸ್ಯಾರಿ ಹಾಕ್ಕೊಂಡು ಹೋಗಿದ್ದಾ ಇತ್ತು. ಸೊ ಈ ರೀತಿ ಕಾಣಿಸ್ತಾ ಇದೆ ಪಿಕೌಟ್ಸ್. ಮತ್ತು ಇಲ್ಲಿ 5 ಚೈನ್ ಹಾಕೋಣ, 5 ಎಲ್ಲಿಗೆ ಬರುತ್ತೆ ಯಾವ ಸಿಂಗಲ್ ಕ್ರೋಷೆ ಮೇಲೆ ಆ ಸಿಂಗಲ್ ಕ್ರೋಷೆಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಮತ್ತು ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಸೊ ಈ ಥರ ನೀಟಾಗೆ ಸೆಟ್ ಮಾಡ್ಕೊಬೋದು ಫ್ರೆಂಡ್ಸ್. ಇದಕ್ಕೆ ನೋಡಿ ಪಿಕೋಟ್ಸು ಗ್ಯಾಪ್ ಕಾಣಿಸ್ತಾ ಇದೆ ಅಂದರೆ ಅಲ್ಲಿ ಸ್ಟೋನ್ ಚೈನ್ ಬಾಲ್ ಚೈನ್ ಕೂಡ ಸ್ಟಿಕ್ ಮಾಡ್ಬೋದು, ನಾನು ಸ್ಟಿಕ್ ಮಾಡೇ ತೋರಿಸ್ತೀನಿ. ಸೊ ಇಲ್ಲಿಂದ ಮತ್ತೆ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡಿದ್ದೀನಿ, ಬೀಡ್ ಲಾಕ್ ಮಾಡಿ ಅಲ್ಲಿ ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳೋಣ, ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ಡೈರೆಕ್ಟಾಗಿ ಅದು ಚೈನ್ಸ್ ಹಾಕ್ಕೊಂಡು ಹೋಗ್ಬೋದು, ಇಲ್ಲ ಸಿಂಗಲ್ ಕ್ರೋಷೆ ಮಾಡಿ ಮಾಡ್ಕೋಬೋದು. ಒಂದು ಚೈನ್ ಹಾಕಿ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ, ಇನ್ನು ಒಂದು ಚೈನ್ ಹಾಕ್ತೀನಿ. ಮತ್ತು ಒಂದು ಕಂಬನ ಅದೇ ಸಿಂಗಲ್ ಕ್ರೋಷೆಗೆ ಒಂದು ಡಬಲ್ ಕ್ರೋಷನ ಮಾಡ್ಕೊಳ್ಬೇಕು. ಎರಡು ಪಿಕೌಟ್ ಮಧ್ಯೆ ಲಾಕ್ ಮಾಡ್ಕೊಳ್ತೀನಿ. ಆದಷ್ಟು ಪಿಕೌಟ್ಸ್ ಕಡಿಮೆನೇ ಇರಲಿ ಫ್ರೆಂಡ್, ನೀವು ಹನ್ನೊಂದು ಕಂಬ ಮಾಡಿಕೊಂಡ್ರೂ ನಡೆಯುತ್ತೆ. ಯಾಕಂದರೆ ಸೊ ಜಾಸ್ತಿ ಪಿಕೌಟ್ಸ್ ಬಂದರೆ ಸ್ವಲ್ಪ ಫ್ರಿಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಇದು ಸ್ಟಿಫ್ನೆಸ್ ಬರಬೇಕಂದ್ರೆ ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕಿದು, ಯಾಕಂದರೆ ಥರ್ಡ್ ಸ್ಟೆಪ್ಪಲ್ಲಿ ಸ್ವಲ್ಪ ತಿಕ್ಕಾಗೆ ಒಂಥರ ತಿಕ್ಕಾಗಿ ಪೆಟಲ್ಸ್ ಟೈಪ್ ಬರುತ್ತೆ. ಅದು ನಿಮಗೆ ವಿತ್ ಬೀಡ್ ಆದರೂ ಚೆನ್ನಾಗಿರುತ್ತೆ, ವಿತೌಟ್ ಬೀಡ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊಂಡೆ. ಸೊ ವಿತೌಟ್ ಬೀಡ್ ಟ್ರೈ ಮಾಡಿ ನೀವು, ಚೆನ್ನಾಗಿ ಬರುತ್ತೆ ಅನ್ಕೋಬೋದು. ಸೊ ಇದು ವಿತ್ ಬೀಡ್ ಈ ರೀತಿ ಕಾಣಿಸುತ್ತೆ. ಸೊ ಫ್ರೆಂಡ್ಸ್ ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಗ್ಯಾಪ್ ನಿಮಗೆ ಗ್ಯಾಪ್ ಇದೆ ಅನಿಸಿದ್ರೆ ಈ ಥರ ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕುಚ್ಚು ಒಂದು ಬೀಡ್ ಇಟ್ಬಿಟ್ಟು ಕುಚ್ಚು ಕಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಗೋಲ್ಡ್ 2 ಪಿಂಕ್ 3 ಆ ಥರ ಕಾಂಬಿನೇಷನ್ ಹಾಕ್ಬಿಟ್ಟು ಕುಚ್ಚು ಕಟ್ಟಿದ್ದೀನಿ. ಫೈನಲ್ಲಾಗಿ ಈ ರೀತಿ ಕಾಣಿಸ್ತಾ ಇದೆ ಲುಕ್ಕು. ಸೊ ನಿಮಗೆ ಈ ಡಿಸೈನ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ ಟ್ರೈ ಮಾಡಿ. ಸೊ ವಿತೌಟ್ ಬೀಡ್ ಟ್ರೈ ಮಾಡಿ ಫ್ರೆಂಡ್ಸ್, ಇದಕ್ಕಿಂತ ವಿತೌಟ್ ಬೀಡ್ ಚೆನ್ನಾಗಿ ಬರುತ್ತೆ ಅಂದ್ಕೊಂಡೆ. ಇದಕ್ಕೆ ಪ್ರೈಸ್ ಬಂದು 900 ಅಬೋ 1000ವರೆಗೂ ಚಾರ್ಜ್ ಮಾಡ್ತಾರೆ. ಪ್ಲೇಸಸ್ ಡಿಪೆಂಡ್ಸ್ ಕೂಡ ಆಗುತ್ತೆ. ಸೊ ನಿಮ್ಮ ಪ್ಲೇಸ್ ಪ್ರಕಾರ ನೀವು ಚಾರ್ಜ್ ಮಾಡ್ಬೋದು. ವರ್ಕ್ ಇದೆ ಫ್ರೆಂಡ್ಸ್ ಇದಕ್ಕೆ. ಸ್ಟೋನ್ ಚೈನ್ ಬಾಲ್ ಚೈನ್ ಬೇಕಂದರೆ ಅಂಟಿಸ್ಬೋದು, ಇಲ್ಲಾಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು. ಇದು ಸ್ವಲ್ಪ ಗ್ರ್ಯಾಂಡಾಗೆ ವಿಡಿಯೋಗಿಂತ ಡೈರೆಕ್ಟಾಗಿ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಯಾಕಂದರೆ ಸ್ಟೋನ್ ಚೈನ್ ಎಲ್ಲ ಶೈನಿ ಶೈನಿ ಟೈಪ್ ಇರುತ್ತೆ ಅಲ್ವಾ. ಸೊ ಇನ್ನೂ ಗ್ರ್ಯಾಂಡಾಗೆ ಲುಕ್ ಬರುತ್ತೆ. ಸೊ ಇದು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್, ಖಂಡಿತ ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಥ್ಯಾಂಕ್ ಯು.